ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇದನ್ನು ನಡ್ಕೊಂಡು ಹೋಗ್ತಾ ಇದ್ದೀನಿ ಜಿಮ್ಮಿಗೆ, ಇದನ್ನು ನಡ್ಕೊಂಡು ಹೋಗ್ತಾ ಇದ್ದೇನೆ ಇದೇ ಜಿಮ್ಮಿಗೆ. ಇವತ್ತವನಿದ್ದೇನೆ, ಭಾಷೆ ಇಲ್ಲದವನಿದ್ದೇನೆ. ಎಂಥ ಕಿರಿಕಿರಿ ಮಾಡೋದು, ಮರಡೋಗಿ ಮಾಡೋದು, ಕಿರಿಕಿರಿ ಮಾಡೋದು. ಅವನು ಇರಿಸೋದು, ಅವನು ದೊಡ್ಡ ಮಾಸ್ಟರ್ ಜಿಮ್ಮದು. ಅವನಿಗೆ ಮಾತ್ರ ಗೊತ್ತಿರೋದು, ಬೇರೆ ಗೊತ್ತಿಲ್ಲ. ಅವನು ದೊಡ್ಡ ಮಾಸ್ಟರ್ ಥರ ಮಾಡಿದೆ ಆಯ್ತಾ. ಎಲ್ಲ ಕಾಂಪಿಟೇಷನ್ಗೆ ಆಟ ಆಡ್ತಾರಲ್ಲ ಆ ಥರ ಹೊಂಡ ಆಗಿದ್ದಾನೆ. 50 ವರ್ಷ ಆಗಿದೆ, ಆದರೂ ಕೂಡ ಒಂದು 35 ವರ್ಷ ಥರ ಇದ್ದಾರೆ. ನೋಡಿ, ನಡ್ಕೊಂಡು ಹೋಗೋದು ತೊಂಡ ಮಾರದಾರ. ಯಪ್ಪ, ಎಲ್ಲ ಬಿಸಿಲುಂಟು ಆಯ್ತಾ, ಎಲ್ಲ ಬಿಸಿಲುಂಟು. ಭಾರಿ ಖುಷಿ ಆಗ್ತದೆ. ರೂಮಲ್ಲೆಲ್ಲ ಚಳಿಯಾಗಿ ಹೊರಗಡೆ ಒಂದು ಬಿಸಿಲು ಸಿಗುವಾಗ ಉಂಟಲ್ಲ, ಬೇರೆವೇ ಮಜಾ. ನೋಡು, ಇವತ್ತು ಶೋಲ್ಡರ್ ಮತ್ತು ಬೈಸಪ್ಸ್. ಇವಾಗ ದಿವಸ ಎರಡೆರಡು ಸೆಟ್ ಮಾಡ್ತಿದ್ದೆ ಈ ತಿಂಗಳಲ್ಲಿ. ಒಂದು ಬೈಸಪ್ ಆದರೆ ಮತ್ತೊಂದು ದಿವಸ ಶೋಲ್ಡರ್, ಮತ್ತೊಂದು ದಿವಸ ಲೆಗ್ ಮತ್ತು ಬ್ಯಾಕ್. ಆ ಥರ ಒಂದೊಂದು ದಿವಸದಲ್ಲಿ ಎರಡೆರಡು ಸೆಟ್ ಮಾಡಿ ಬೇಗ ಬೇಗನೆ ಬಾಡಿ ಬಿಲ್ಟಪ್ ಮಾಡೋ ಥರ ಮಾಡ್ತಿದ್ದೇವೆ. ಹಾಗೆಲ್ಲ ವಿಷಯ, ಗಡ್ಡ ಎಲ್ಲ ತುಂಬ ಬಂದಿದೆ ಇವತ್ತು. ಇನ್ಶಾಅಲ್ಲಾ ನೋಡ್ಬೋದು, 3-4 ದಿವಸ ಐತೆ. ಗಡ್ಡ ತೆಗಲಿಕ್ಕೆ ಹೋಗಬೇಕು, ಗಡ್ಡ ತೆಗಲಿಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋದು. ಒಂದು ದಿವಸ ಆಗ್ತಾನಿರಲಿಲ್ಲ, ಎಂತ ಮಾಡಿದೆ, ಟೈಮ್ ಸಿಗ್ತಾ ಇಲ್ಲ ಅಂತ. ಟೈಮ್ ಸಿಗತ್ತೆ ನೋಡಿ, ಇವತ್ತು ಹೇಗಾದರೆ ಟೈಮ್ ಮಾಡಿ ಸ್ವಲ್ಪ ಗಡ್ಡ ಎಲ್ಲ ತೆಗಿಬೇಕು. ಗಡ್ಡ ಎಲ್ಲ ತೆಗೆದು ಒಂದು ಕುಟ್ಟಪ್ಪ ಆಗಬೇಕು, ಇಲ್ಲಾದರೆ ಆಗಲಿಕ್ಕಿಲ್ಲ. ಎಲ್ಲ ಗಡ್ಡ ಎಲ್ಲ ಬಿಟ್ಟು ಒಂಥರ ಕಾಣ್ತಿದೆ, ಎಲ್ಲ ತುಂಬ ಬೋರಿಂಗ್ ಆಗ್ತದೆ. ಇದ್ರ ಕೂದಲ ಸಹ ಉಂಟು, ಗಡ್ಡ ಸಹ ಒಂದು ಸೆಟ್ಟಿಂಗ್ ಇಲ್ಲ, ಮುಖಲ್ಲ ಒಂಥರ ವಿಪೂರ್ತಿ ಥರ ಕಾಣ್ತಿದೆ. ಅದಕ್ಕೋಸ್ಕರ ಇವತ್ತು ಗಡ್ಡವನ್ನು ಸೆಟ್ ಮಾಡಿ ಕೂದಲು ಬಿಟ್ಟರೆ ತೊಂದರೆ ಇಲ್ಲಾದರೆ ಏನಾದರೂ ಹೇಳ್ತಾ ಇರ್ತಾರೆ ಆಯ್ತಾ, ಎಂಥದ್ದು ಇದು ಈ ಥರ ಕಾಣೋದು, ಚೆನ್ನಾಗಿ ಕಾಣೋದಿಲ್ಲ, ಅದು ಇದು ತುಂಬ ರಾಮಾಯಣ ಇರ್ತಾರೆ ಯಾರಾದರೂ ಬಂದು ನೋಡುವಾಗ. ಗಡ್ಡ ಸೆಟ್ ಮಾಡಿದರೆ ಎಂಥ ಸಹ ಇರೋದಿಲ್ಲ, ಕಾಣ್ತಿದಲ್ಲ ಮುಖ ಕಾಣ್ತಿದಲ್ಲ. ಈಗ ಅದರದ್ದು ಕೂದಲೆಲ್ಲ ಬರುವ ಟೈಮ್ ಅಷ್ಟೇ, ಒಂದು 3 ತಿಂಗಳಾದರೂ ಫುಲ್ ಸೆಟ್ಟಾಗಿ ಬರ್ತದೆ. ಇವಾಗ ಅದು ಗುಂಗುರು ಗುಂಗುರದ ಹಾಗೆ ಬಂದು ಒಂದು ಸೆಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತದೆ. ಅದಕ್ಕೋಸ್ಕರ ನೋಡಿದೆ, ಇವಾಗ ನಾನು ಜಿಮ್ಮಿಗೆ ತಲುಪ್ಕೊಂಡು ಬಂದಿದ್ದೆ, ನಡ್ಕೊಂಡು ಬಂದು ಒಂದು 2 ನಿಮಿಷದಲ್ಲಿ ಜಿಮ್ಮಿಗೆ ತಲುಪ್ತಾನೆ. ಮತ್ತು ಸಡನ್ ಅದು ನೆನಪಾಯ್ತಾ, ಮತ್ತೇನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ನಾನೊಂದು ರಿಯಾಕ್ಟಿಂಗ್ ರಿಯಾಕ್ಷನ್ ಟ್ರೋಲು ಅದರ 2 ಮಿನಿಟ್ಸ್ ಡೈಲಿ ಬ್ಲಾಗ್ ಅದೆಲ್ಲ ಆಗ್ತಾ ಇರ್ತಾನೆ ಆಯಿತಾ. ಇನ್ ಕೇಸ್ ಯಾರಿಗಾದರೆ ಇನ್ಸ್ಟಾಗ್ರಾಮಲ್ಲಿ ಬಿತ್ತು ನನ್ನ ವೀಡಿಯೋ ರೀಲ್ ನೋಡುವಾಗ ಸಿಕ್ಕಿದ್ರೆ ಒಂದು ಸಲ ಫಾಲೋ ಮಾಡಿ ಆಯಿತಾ. ಅದಕ್ಕೋಸ್ಕರ ನೀವು ಈ ವಿಡಿಯೋ ನೋಡಿದ್ರೆ ಸಿದ್ಧ ಇನ್ಸ್ಟಾಗ್ರಾಮ್ಗೆ ಚೆಕ್ ಮಾಡ್ಬೇಕಂತಾರೆ. ಇನ್ ಕೇಸ್ ನಿಮಗೆ ವ್ಲಾಗ್ ನೋಡ್ತಾ ಇರುವಾಗ ಸಿಕ್ಕಲಿಕ್ಕೆ ಚಾನ್ಸಸ್ ಉಂಟು ಆಯಿತಾ, ಏನಾದರೂ ಅದು ಆಗ್ತಾ ಇರ್ತಾನೆ, ನಿಮಗೆ ಇಷ್ಟ ಆಗ್ಬೋದು ಆಯಿತಾ. ಅವಳೆಲ್ಲ ಕಂಟೆಂಟ್ ಆಗ್ತಾಯಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ, ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಅಂತ. ನಾನು ಟ್ರೋಲು ರಿಯಾಕ್ಷನ್ ಏನಾದರೂ ಸಿಗ್ತದಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ರಿಯಾಕ್ಟ್ ಮಾಡೋದು, ಅದನ್ನು ಟ್ರೋಲ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ ಆಯಿತಾ. ಅದು ತುಂಬ ಜನಕ್ಕೆ ಇಷ್ಟ ಆಗ್ತದೆ, ಅವೆಲ್ಲ ಲೈಕ್ ಇದೆಲ್ಲ ಸಿಗ್ತದೆ ಅದರಲ್ಲಿ. ಹಾಗೆ ನೋಡಿ, ಅದನ್ನು ಸಹ ನೋಡಿ, ಯೂಟ್ಯೂಬ್ ಸಹ ನೋಡಿ, ಎಂಜಾಯ್ ಮಾಡಿ ಆಯಿತು. ಸಿಕ್ಕಿದ ಸ್ವಲ್ಪ ಟೈಮನ್ನು ಎಲ್ಲ ವೀಡಿಯೋನ ನೋಡಿಯಲ್ಲ, ನಿಮಗೆಲ್ಲ ಎಂಜಾಯ್ಮೆಂಟ್ ಎಲ್ಲ ಮಾಡ್ಬೋದು, ಭಾರಿ ಖುಷಿ ಆಗ್ತದಲ್ಲ. ತುಂಬ ಜನ ಹೇಳ್ತಾರೆ ಆಯಿತಾ ತುಂಬ ಖುಷಿ ಆಗ್ತದೆ, ತುಂಬ ಜನ ಹೇಳ್ತಾರೆ ತುಂಬ ಖುಷಿ ಆಗ್ತದಲ್ಲ, ಬೋರಿಂಗ್ ಆಗ್ತದೆ. ತುಂಬ ಜನಕ್ಕೆ ಇಷ್ಟ ಆಗ್ತದೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ, ಎಂತ ಮಾಡೋದು. ಇಷ್ಟ ಆಗಿದ್ರೆ ಒಂದಲ್ಲ ಒಂದು ದಿವಸ ವೀಡಿಯೋ ಇಷ್ಟ ಆಗ್ಬೋದು. ಅಲ್ಲಿ ಬರ್ತಾ ಇದ್ದಾರೆ ಅವರು, ಜಿಮ್ ಮಾಸ್ಟ್ರು ಜಿಮ್ಮಪ್ಪ ನೋಡೋರು ಬರ್ತಾ ಇದ್ದಾರೆ. ಓಕೆ, ನೋಡಿದ್ದೆ ಭಾಳ ಚೆನ್ನಾಗಿ ಜಿಮ್ ಎಲ್ಲ ಮಾಡಿ ಆಯಿತು. ಶೋಲ್ಡರ್ ಲಾಸ್ಟ್ ಸೆಟ್ಟು, ಇನ್ನು ಬೈಸಪ್ಸ್ ನೆಕ್ಸ್ಟ್ ಸ್ಟೆಪ್ಪು. ಬೈಸಪ್ ಮಾಡೋದಾಯ್ತಾ, ಹೊಟ್ಟೆ ತುಂಬ ಕಡಿಮೆ ಆಗಿದೆ ಮಾಷಾಲ್ಲಾ. ಈ ಥರ ಕನ್ನಡಿ ನೋಡುವಾಗ ಒಂಥರ ಖುಷಿ ಆಗ್ತದೆ. ಬಾಡಿ ಎಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಆಗುವಾಗ ಒಂಥರ ನಮಗೆ ನಾವೇ ಮೋಟಿವೇಶನ್ ಮಾಡೋ ಥರ ಆಗುತ್ತದೆ. ಅಂದರೆ ಬೈಸಪ್ ಆಟಲ್ಲಿ ಹಾಗೆ, ಅದಕ್ಕೋಸ್ಕರ ತುಂಬ ಸೆಟ್ ಮಾಡೋದು. ಬಂದರೆ ಬರ್ತದಲ್ಲ, ಇಲ್ಲಾದ್ರೆ ಇಲ್ಲಲ್ಲ. ಇಷ್ಟಿಲ್ಲ ಆಯಿತು. ಊರಿಂದ ಬರುವಾಗ ಒಬ್ಬರು ಚಿಪ್ಸ್, ಸ್ವಲ್ಪ ಚಕ್ಕುಲಿ, ಬೀಟ್ರೂಟ್ ದಾಳು, ಸ್ವಲ್ಪ ರೈಸ್. ಇದೊಂದು ಪ್ರೋಟೀನ್ ಅಲ್ಲ, ಇದು ಸುಮ್ಮನೆ ಆಸೆ ಇತ್ತು, ಅದಕ್ಕೆ ಸ್ವಲ್ಪ ಹಾಕಿಕೊಂಡಿದ್ದೆ ಆಯಿತಾ. ಬಂದು ಒಂದು ಒಳ್ಳೆ ಹಸಿವೆ ಆಗ್ತಾ ಉಂಟು ಆಯಿತಾ, ಮುಂತ ತಿನ್ನಲಿಲ್ಲಲ್ಲ. ಸ್ವಲ್ಪ ತಿಂದು ಸ್ನಾನ ಎಲ್ಲ ಮಾಡಿ ಆಮೇಲೆ ನಾವು ಹೋಗುವ ಡ್ಯೂಟಿಗೆ. ನೋಡಿದೆ, ಶೇವ್ ಮಾಡಲಿಕ್ಕೆ ಬಂದಿದ್ದಾನೆ, ನೆನೆ ಇದ್ದಾನಲ್ಲ ಫುಲ್ ಶೇವ್, ಫುಲ್ ಗಡ್ಡ ಎಲ್ಲ ತುಂಬ ಬಂದಿದೆ.
ಕೂದಲೆಲ್ಲ ಬಂದಿದೆ ನೋಡಿ, ಕೂದಲೆಲ್ಲ ಫುಲ್ಲು ಬಂದಿದೆ. ಕೂದಲೆಲ್ಲ ಸ್ವಲ್ಪ ಇದು ಮಾಡಬೇಕು, ಏನು ಅಂತಂದ ಸ್ವಲ್ಪ ವ್ಯಾಕ್ಯೂಮ್ ಮಾಡಬೇಕು, ಇಲ್ಲಾದ್ರೆ ಆಗಲಿಕ್ಕಿಲ್ಲ. ತುಂಬ ಗುಂಗುರು ಗುಂಗುರದಾಗ ಬಂದಿದೆ, ಅದೆಲ್ಲ ಸ್ವಲ್ಪ ಸರಿ ಮಾಡಬೇಕಷ್ಟೆ. ಫುಲ್ಲು ಸೈಡ್ ಫುಲ್ಲು ರೌಂಡ್ ಕವರ್ ಮಾಡಬೇಕು, ನೋಡುವ ಆಫ್ಟರ್ ಆ್ಯಂಡ್ ಬಿಫೋರ್ ಯಾವ ಥರ ಕಾಣುತ್ತೆ ಅಂದರೆ. ಟೆಂಪ್ರರಿ ಆಯ್ತು, ಇವತ್ತು ಮಾಡಿದ್ರೆ ನಾಳೆ ಹೋಗ್ತದೆ. ಅದೊಂದು ಮಾಡಿ ನೋಡುವ. ಇವತ್ತು ಮನೆಗೆ ಹೋಗಿ ಒಳ್ಳೆ ಮೀನು ಪದಾರ್ಥ ಮತ್ತು ದೋಸೆ ಮಾಡಬೇಕು. ಮೀನೆಲ್ಲ ನೀರಿಗೆ ಇಟ್ಕೊಂಡು ಬಂದಿದ್ದಾನೆ. ಏ ಭಯ್ಯ ಆವು ನೋಡಿದೆ, ಶೇವಿಂಗ್ ಎಲ್ಲ ಮಾಡಿ ಆಯ್ತು ನೋಡಿ, ಯಾವ ಥರ ಕಾಣ್ತದೆ ಅಂತ. ಬೋರಿಂಗ್ ಕಾಣ್ತದ ಅಲ್ಲ, ಚೆನ್ನಾಗಿ ಕಾಣ್ತದೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಆಯ್ತು ಈ ಥರ, ತುಂಬ ವರ್ಷ ಆಯ್ತು ಈ ಥರ ಮಾಡಿದೆ. ಯೋಗ ಮಾಡ್ತಾ ಇದ್ದಾನೆ ನೋಡಿದೆ, ಶೇವಿಂಗ್ ಎಲ್ಲ ಮಾಡಿ ಆಯ್ತು. ಯಾವ ಥರ ಕಾಣುತ್ತೆ ಕಾಣುತ್ತೆ ಅಂತ ಗೊತ್ತಾಗ್ತಲ್ಲ. ಫಸ್ಟ್ ಟೈಮ್ ಆಯ್ತು ಈ ಥರ ಮಾಡಿದೆ, ತುಂಬ ವರ್ಷ ಆಯಿತು. ಎಷ್ಟೋ ವರ್ಷಗಳ ನಂತರ ಈ ಥರ ಫಸ್ಟ್ಗೆಲ್ಲ ನಾನು ಗಡ್ಡ ಬಿಡ್ತಾ ಇದ್ದೆ, ತುಂಬ ದೊಡ್ಡ ಈ ಥರ ಇಲ್ಲಿ ಉದ್ದ ಇಲ್ಲೆಲ್ಲ ಡ್ರಿಮ್ ಮಾಡಿದ್ದು ಮಾಡೆಲ್ ಥರ ಬಿಡ್ತಾ ಇದ್ದೆ. ಇವಾಗೊಂದು ಚೇಂಜ್ ಮಾಡಿದ್ದು, ಕೂದಲು ಬಿಟ್ಟಿದ್ದೇನಲ್ಲ, ಸೊ ಆದ ಕಾರಣ ಗಡ್ಡ ಮತ್ತು ಕೂದಲು ಎರಡು ಇದ್ರೊಂದು ಅಷ್ಟೊಂದು ಚೆನ್ನಾಗಿ ಕಾಣೋದಲ್ಲ. ಆದರೆ ಓಕೆ, ಅಷ್ಟೊಂದು ಬೋರಿಂಗ್ ಕಾಣೋದಲ್ಲ. ಕೂದಲಿದ್ದ ಕಾರಣ ದಾಡಿ ಅಷ್ಟು ಹೈಲೈಟ್ ಆಗುತ್ತೆ. ಇವಾಗ ಕೂದಲು ಮಾತ್ರ ಹೈಲೈಟ್ ಆಗಿ ಮುಖ ಸ್ವಲ್ಪ ಸಣ್ಣಾಗಿ ಕಾಣುವಾಗ ಚೆನ್ನಾಗಿ ಕಾಣ್ತಾ ಇದೆ. ಸೊ ಆದ ಕಾರಣ ಈ ಥರ ಮಾಡಿದ್ದು. ಯಾವ ಥರ ಇದೆ ಏನಂತ ಹೇಳಿ ಹೇಳಾಯ್ತಾ? ನನಗಂತೂ ಭಾರಿ ಖುಷಿ ಆಗಿದೆ, ಇಷ್ಟ ಆಗಿದೆ ಒಂದು ನ್ಯೂ ಮಾಡೆಲ್. ಒಂದು ತಿಂಗಳಾಯಿತು ಫುಲ್ಲು ಗಡ್ಡೆ ತೆಗೆದು, ನೆಕ್ಸ್ಟ್ ಟೈಮ್ ಫುಲ್ಲು ಶೇವಿಂಗ್ ಮಾಡಬೇಕು. ಪ್ಲ್ಯಾನಲ್ಲಿ ಇದ್ದೀನಿ, ನೋಡಬೇಕು ಸ್ವಲ್ಪ ಸ್ವಲ್ಪ ತೆಗೆದು ಮನುಷ್ಯರ ಮುಖಕ್ಕೆ ಗೊತ್ತಾಗಬೇಕು ದಾಡಿ ಹಿಡಿಯೋದಿಲ್ಲ ಅಂತ. ಆದ ಕಾರಣ ಈ ಥರ ಮಾಡಿದ್ದು. ನೋಡಿದ್ದ ದೋಸೆ ಊರ ಥರ ಆಗೋದಿಲ್ಲ, ಶುಯ್ ಅಂತ ಬರೋದಿಲ್ಲ. ದೋಸೆ ದೋಸೆಗೆ ರೆಡಿ, ಬಿಟ್ಟು ರೆಡಿ ಆಗಿದೆ. ದೋಸೆ ಹಾಕುವ, ಓ ನೋಡಿ ದೋಸೆ ಯಾವ ಥರ ಆಗಿದೆ ಅಂತ. ಇದು ನಮ್ಮ ದೋಸೆ ಆಯ್ತಾ? ಇದು ಸ್ವಲ್ಪ ಈ ಥರ ಮಾಡಿ ಮಾಡಿಸಿಟ್ರೆ ದೋಸೆ ರೆಡಿ. ಇದು ತುಂಬ ರೆಡಿ ಆಗಿದೆ ನೋಡಿ, ದೋಸೆ ಎಲ್ಲ ರೆಡಿ ಆಗಿದೆ ಇಲ್ಲಿ. ಇನ್ನು ಮೀನು ಪದಾರ್ಥ ಒಂದು ಆದರೆ ಸಾಕು. ನೋಡಿದೆ ಒಂದು ಸ್ವಲ್ಪ ಕಡು, ಒಂದು ಮೂರು ಟೊಮೆಟೊ ಹಾಕಿ ಮಾತ್ರ ಬಾಸ್ಬಿಡಿದೆ, ನೀರುಳ್ಳಿ ಎದ್ದು ಹಾಕೋದಿಲ್ಲ. ಅಲ್ಲಿ ಮಸಾಲೆ ರೆಡಿ ಆಗಿದೆ, ಮಸಾಲೆ ಗೊತ್ತಿಲ್ಲ ಮೀನಿಗೂ. ಒಣಮೆಣಸು, ಬೆಳ್ಳುಳ್ಳಿ, ಇಂಜಿ ಮತ್ತು ಅಲ್ಪ ಸ್ವಲ್ಪ ಒಂದು ಟೊಮೆಟೊ ಹಾಕಿ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದರೆ ರೆಡಿ ಆಗ್ತದೆ, ಮೀನಿನ ಮಸಾಲೆ ರೆಡಿ ಆಗ್ತದೆ ಅಂತ. ಮತ್ತು ತೆಂಗಿನಕಾಯಿ ಹಾಕಿದೆ, ಒಂದು ಇಡೀ ತೆಂಗಿನಕಾಯಿಯನ್ನು ಸಹ ಅದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಮೀನು ಮಸಾಲೆ ರೆಡಿ ಆಗಿದೆ. ಇನ್ನೊಂದು ಇದನ್ನು ಒಳ್ಳೆ ಬೇಯಿಸಿ ಮೀನು ಹಾಕಿ ಕೊಡಪುಲಿ ಹಾಕಿದರೆ ಮೀನು ಮಸಾಲೆ ರೆಡಿ ರೆಡಿ ಬರ್ತದೆ ಆಯ್ತಾ? ದೋಸೆ ಬಿದ್ದು ಯಾವ ಥರ ಮೀನು ಎಲ್ಲಿ ಬರ್ತದೆ ನೋಡಿ ನೋಡಿ. ನೀವು ಮನೆಯಲ್ಲಿ ಸಹ ಈ ಥರ ಮಾಡಲಿಕ್ಕೆ ಇರಲಿಲ್ಲ ನೋಡಿ. ಈಗ ದೋಸೆ ರೆಡ್ಡೆ ರೆಡಿ ಪದಾರ್ಥ ಇಲ್ಲಿ ಕುದಿತಾ ಉಂಟು ಆಯ್ತಾ ನೋಡಿ. ಪದಾರ್ಥ ಮೀನಿಗೆ ಪದಾರ್ಥ ಕುದಿತಾ ಉಂಟು. ಮೀನು ರಿಯಾಜ್ ಬಾಯ್ ಅವರು ಕಟ್ ಮಾಡ್ತಾ ಇದ್ದಾರೆ, ಒಳ್ಳೆ ದೊಡ್ಡ ದೊಡ್ಡ ಮೀನು ಕಟ್ ಮಾಡ್ತಾ ಇದ್ದಾರೆ ಆಯ್ತಾ. ನೋಡಿದೆ ಮೀನು ಮತ್ತು ದೋಸೆ ರೆಡಿ ಆಗಿದೆ. ಮೀನು ಒಳ್ಳೆ ಬೆಂದಿದೆ ಆಯ್ತಾ ನೋಡುವ ನೋಡಿ, ಯಾವ ಥರ ಬೆಂದಿದೆ ಅಂತ. ಸೂಪರಾಗಿ ಬೆಂದಿದೆ, ಊಹ್ ಒಳ್ಳೆ ಬಿಸಿ ಉಂಟು. ದೋಸೆ ಸಹ ಭಾರಿ ಚೆನ್ನಾಗಿ ಉಂಟು, ಅಡ್ಡಿಪೊಡಿ ಅಲ್ವಾ. ನೋಡಿದ್ದೆ ಇವತ್ತಿನ ಸಣ್ಣ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅನ್ನಿಸ್ಕೊಡ್ತೇನೆ. ಮತ್ತೊಂದು ಹೊಚ್ಚ ಹೊಸ ವಿಡಿಯೋಲಿ ಬರ್ತಾನಲ್ಲ ತನಕ ಗುಡ್ ಬಾಯ್. ಒಳ್ಳೆ ಹಸಿ ಆಗ್ತಾ ಉಂಟು, ಫುಡ್ ಮಾಡ್ತೇನೆ ನಾನು. ಆ ವಾ ವಾ.